Hello, welcome dear students. So previous video galella nodi tumba jana like madidrinda innond video last hakta idini. This is the fourth video of the shortcuts. New first three nodilla andra nodibittu iduk barabodu. So ivattina video dalli we will discuss how to do the numericals quickly in the CET questions. MCQ nalli numericals keladre adanna yav tara quick ag madodu, that's what we will discuss today. Okay, so I'll start now. So this is the shortcut fourth video, and you already know that I'm Dr. A S Govind from Vijaya College. Okay, so each slide as usual I will repeat. Shortcut andre you are recognizing the wrong answers. Always try this first. So idrolage ivaga already units, dimensions, ratios, strengths, and special and extreme cases agide. So idu reverse verification is mostly more useful in mathematics. Adrinda adanna ivaga time illade irodrinda bitbittu. So I am taking this approximate calculation and a quick calculation in case of numericals. So that's what we will discuss today. So this is the fourth type, approximate calculation. So illi neevu first important ಏನು ತಿಳ್ಕೋಬೇಕು ಅಂದ್ರೆ how is it different from a 5 mark numerical? ಯಾಕೆಂದ್ರೆ ಇಲ್ಲಿ MCQ ಏನು ಕ್ವಶನ್ ಬರುತ್ತೆ ಅದೇ ಸೇಮ್ ಕ್ವಶನ್ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ ಬರೋ ತರ ಇರುತ್ತೆ. ಸೊ ಅಲ್ಲಿ 5 ಮಾರ್ಕ್ ಕ್ವಶನ್ ಬರೆಯೋಕೆ ನಿಮಗೆ 8 to 10 minutes ಟೈಮ್ ಇದೆ ಅಂತ ಅನ್ಕೋಬಹುದು ಆನ್ ಆವರೇಜ್. ಸೊ 5 ಮಾರ್ಕ್ಸ್ ಕೊಡೋಂತ ಕ್ವಶನ್ 8-10 ನಿಮಿಷದಲ್ಲಿ ಮಾಡೋವಂಥದ್ದನ್ನ ಇಲ್ಲಿ 1 ಮಾರ್ಕ್ 1 ಮಿನಿಟ್ಗೆ ಅದೇ ಕ್ವಶನ್ ಕೊಟ್ಬಿಟ್ರೆ ಹೆಂಗೆ, ಇದೇನೋ ಕೆಟ್ಟೋಯ್ತಲ್ಲ ಏನೋ ಮೋಸನ ಅಂತ ಅನ್ಸುತ್ತೆ ನಿಮಗೆ. ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ 5 ಮಾರ್ಕ್ ಏನಿದೆ ನಿಮ್ಮ ನ್ಯೂಮರಿಕಲ್ ಬೋರ್ಡ್ ಎಕ್ಸಾಮಲ್ಲಿ ಇದ್ದಾಗ ಅದರದ್ದು ಸ್ಕೀಮ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೀವು ಈಕ್ವೇಶನ್ ಬರೆಯೋಕ್ಕೆ 1 ಮಾರ್ಕ್ ಇರುತ್ತೆ, ಆಮೇಲೆ ಅದಕ್ಕೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೆ 1 ಮಾರ್ಕ್ ಇರುತ್ತೆ, ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಇದ್ರೆ ಇದಕ್ಕೊಂದು ಇದಕ್ಕೆ ನಾರ್ಮಲಿ 2 ಇರುತ್ತೆ, ಆಮೇಲೆ ಕರೆಕ್ಟ್ ಆನ್ಸರ್ ಪ್ಲಸ್ ಯೂನಿಟ್ ಇದೆಲ್ಲ ಕರೆಕ್ಟಾಗಿ ಇಡೋದಕ್ಕೆ 1 ನಂಬರ್ ಇರುತ್ತೆ. ಸೊ ಅಲ್ಲಿಗೆ 5 ನಂಬರ್ ಆಯಿತು. ಸೊ ಈಗ ಇಲ್ಲಿ ವ್ಯತ್ಯಾಸ ಏನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಎಮ್ ಸಿ ಕ್ಯೂ ಮಾಡೋವಾಗ ಸಿ ಇ ಟಿ ಕ್ವಶನ್ ಪೇಪರಲ್ಲಿ ನೀವೇನಾದರೂ ಬರ್ಕೊಳ್ಳೋಕ್ಕೆ ಜಾಗ ಕೊಟ್ಟಿರ್ತಾರೆ. ಸೊ ನೀವು ಈಕ್ವೇಶನ್ ಬರಿಬೋದು, ನಿಮ್ಗೆ ಗೊತ್ತು ಆಲ್ರೆಡಿ, ಯಾರೂ ನೋಡೋದಿಲ್ಲ ಅದನ್ನು. ನೀವು ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಮಾಡಿದ್ದು ಯಾರೂ ನೋಡೋದಿಲ್ಲ. ನೀವು ಫೈನಲಿ OMR ಶೀಟಲ್ಲಿ ಆನ್ಸರ್ ಬರೀತೀರಾ, ಅಫ್ಕೋರ್ಸ್ ಅದನ್ನು ಯಾರೂ ನೋಡೋದಿಲ್ಲ. ಇಟ್ ಗೋಸ್ ಥ್ರೂ ಎ ಸ್ಕ್ಯಾನರ್ ಆ್ಯಂಡ್ ಯು ವಿಲ್ ಆಟೋಮ್ಯಾಟಿಕಲಿ ಗೆಟ್ ದಿ ಮಾರ್ಕ್ಸ್ ಬೈ ಎ ಕಂಪ್ಯೂಟರ್. ಸೊ ಈ ಡಿಫ್ರೆನ್ಸ್ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ದೇರ್ ಫೋರ್ ಬಿಕಾಸ್ ಯುವರ್ ಈಕ್ವೇಷನ್ಸ್ ಅಂಡ್ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಇಸ್ ನಾಟ್ ಸೀನ್ ಬೈ ಎನಿಬಡಿ, ಅದಕ್ಕೇನು ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ಇದು ಯಾವುದನ್ನು ಜಾಸ್ತಿ ಮಾಡಬಾರ್ದು, ಜಾಸ್ತಿ ಟೈಮ್ ಖರ್ಚು ಮಾಡಬಾರ್ದು ಅದಕ್ಕೆ. ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ದ್ಯಾಟ್? ಯು ಶುಡ್ ಬಿ ಏಬಲ್ ಟು ಗೆಟ್ ದಿ ಆನ್ಸರ್ ವಿತೌಟ್ ಮಚ್ ಆಫ್ ಪೇಪರ್ ವರ್ಕ್. ಸೊ ಡೂ ಮಿನಿಮಮ್ ಪೇಪರ್ ವರ್ಕ್, ಬ್ಲೈಂಡ್ ಆಗಿ ಸುಮ್ಮನೆ ಬರಿತಾ ಹೋಗಬಾರ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಇದೇ ಥರ ಮಾಡ್ತಾರೆ. ನೀವು ನಿಮ್ಮ ಸೀನಿಯರ್ಸ್ ಯಾರು ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ಸು ಸ್ಟೂಡೆಂಟ್ಸ್ ಇದ್ರೆ ಕೇಳಿ ನೋಡಿ, ಯಾವ ಕ್ವಶನಿಂದ ತುಂಬ ಟೈಮ್ ಹೊಟ್ಟೋಯ್ತು ಅಂದರೆ ಅವರು ಅದನ್ನ ನೋಡಿದ್ರೆ ನಿಮಗೆ ನ್ಯೂಮರಿಕಲ್ಸ ಟೈಮ್ ಹೊಟ್ಟೋಗಿರುತ್ತೆ. ಏನಕ್ಕೆ ಅಂದರೆ ಅವ್ರು ಬೋರ್ಡ್ ಎಕ್ಸಾಮ್ ಥರ ನೀಟಾಗಿ ಮಾಡಿಬಿಟ್ಟಿರ್ತಾರೆ, 5-6 ನಿಮಿಷ ಆಗೋಗಿರುತ್ತೆ. ಸೊ ಒಂದು ಕ್ವಶನ್ಗೆ 5 ನಿಮಿಷ ತೊಗೊಂಡ್ರೆ ನೀವು 6 ಕ್ವಶನ್ಗೆ 30 ನಿಮಿಷ, ಅರ್ಧ ಗಂಟೆ ಆಗೋಯ್ತು. ಸೊ ನೀವು 30 ನಿಮಿಷದಲ್ಲಿ ಆ್ಯಕ್ಚುಲಿ 30 ಕ್ವಶನ್ ಮಾಡಬೇಕಾಗಿತ್ತು, ನೀವು 5-6 ಕ್ವಶನ್ ಮಾಡಿರ್ತೀರಾ, ಟೈಮ್ ಹೊಟ್ಟೋಗುತ್ತೆ. ಆವಾಗ 60 ಕ್ವಶನ್ ಮಾಡೋಕ್ಕೆ ಟೈಮ್ ಸಾಲದೆ ಬರುತ್ತೆ. ಸೊ ದೇರ್ ಫೋರ್ ವಾಟ್ ಈಸ್ ಇಂಪಾರ್ಟೆಂಟ್, ಯು ಡೋಂಟ್ ಡೂ ಲಾಟ್ ಆಫ್ ಪೇಪರ್ ವರ್ಕ್, ಡೂ ಮೋರ್ ಆಫ್ ಮೆಂಟಲ್ ಕ್ಯಾಲ್ಕುಲೇಷನ್. ಅದಕ್ಕೆ ತುಂಬ ಇಂಪಾರ್ಟೆಂಟು, ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ. ಸೊ ಮೈಂಡಲ್ಲೇ ಅರ್ಧ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಮಿನಿಮಮ್ ಬೇಕೋ ಅಷ್ಟು ಮಾತ್ರ ಬರೀಬೇಕು. ಅದು ನೀಟಾಗಿ ಬರೀಬೇಕಾಗಿಲ್ಲ, ಬಿಕಾಸ್ ನೋಬಡಿ ಈಸ್ ಗೋಯಿಂಗ್ ಟು ಸಿ ವಾಟ್ ಯು ಹ್ಯಾವ್ ರಿಟನ್ ಆ್ಯಂಡ್ ದೇ ನೋ ಮಾರ್ಕ್ಸ್ ಫಾರ್ that. So second very important thing, ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಆದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಬ್ಲಮ್ಗೆ ಆನ್ಸರು ಸಮ್ 3.78 ಇದೆ ಅಂದ್ಕೊಳ್ಳಿ. ನೀವು ಇದು ಪೂರ್ತಿ ಸಿಂಪ್ಲಿಫೈ ಮಾಡಿ 2 ಡೆಸಿಮಲ್ ಬರೋವರೆಗೂ ಸಿಂಪ್ಲಿಫೈ ಮಾಡಿ ಇಟ್ಟಿರ್ತೀರಾ, ಆ್ಯಂಡ್ ಮೋರೋವರ್ ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಆಗಿರುತ್ತೆ ಅಲ್ಲಿ ಎಕ್ಸಾಮಲ್ಲಿ. ಇಲ್ಲಿ ಕ್ಯಾಲ್ಕುಲೇಟರ್ ಅಲೋ ಮಾಡಿರೋದಿಲ್ಲ. ಸೊ ದೇರ್ ಫೋರ್ ಯು ಶುಡ್ ನಾಟ್ ಸಾಲ್ವ್ ಇನ್ ಡೀಟೈಲ್ ಟಿಲ್ ಯು ಗೆಟ್ ದಿ ಫೈನಲ್ ಆನ್ಸರ್, ಬಿಕಾಸ್ CET ನಲ್ಲಿ ಗೆಟಿಂಗ್ ದಿ ಆನ್ಸರ್ ಈಸ್ ನಾಟ್ ಯುವರ್ ಜಾಬ್. ಇದನ್ನು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಬಿಕಾಸ್ 4 ಆಪ್ಷನ್ಸ್ ಆರ್ ಆಲ್ರೆಡಿ ಗಿವನ್. ಆ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಅಂತ ಅಷ್ಟೇ ಡಿಸೈಡ್ ಮಾಡ್ಬೇಕು ನೀವು. ಆನ್ಸರ್ನ ನೀವು ಡಿರೈವ್ ಮಾಡಬೇಕಾಗಿಲ್ಲ. ಸೊ ಹಾಗಾಗಿ ನೀವು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡಿ ಆ ಆನ್ಸರ್ ಈಸ್ ಸಮ್ವೇರ್ ನಿಯರ್ 4 ಅಂತ ಗೊತ್ತಾಗೋದ್ರೆ ಈ 3.78 ಇರುತ್ತಲ್ಲ ಅದನ್ನು ಟಿಕ್ ಮಾಡ್ಬೋದು. ಸೊ ರಿಮೆಂಬರ್ ದ್ಯಾಟ್ ಯಾವುದು 3.78, 3.8, 3.6 ಆ ಥರ ಹತ್ತತ್ರ ಇರೋ ಆಪ್ಷನ್ಸ್ ಕೊಟ್ಟಿರೋದಿಲ್ಲ. ಒಂದು 3.78 ಇದ್ರೆ ಇನ್ನೊಂದು 1 ಇರ್ಬೋದು, ಇನ್ನೊಂದು 10 ಇರ್ಬೋದು, 50 ಇರ್ಬೋದು, ಈ ಥರ ಇರುತ್ತೆ. ಸೊ if you guess that it is around 4, that should be enough. So what is important, approximately 4 ಬರುತ್ತೆ ಅಂತ ಗೆಸ್ ಮಾಡೋಕ್ಕೆ ಒಂದು 30 ಸೆಕೆಂಡ್ ಸಾಕಾಗಿರುತ್ತೆ. ನೀವು 3.78 ವರೆಗೂ ಪೂರ್ತಿ ಮಾಡಕ್ಕೆ ಹೋದ್ರೆ ಅವಾಗ 5 ನಿಮಿಷ ಆಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಸೊ ದೇರ್ ಫೋರ್ ರೆಕಗ್ನೈಸ್ ದಿ ಕರೆಕ್ಟ್ ಒನ್ ಔಟ್ ಆಫ್ ದಿ 4 ಆಪ್ಷನ್ಸ್. ಯು ನೀಡ್ ನಾಟ್ ಗೆಟ್ ದಿ ಆನ್ಸರ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ತುಂಬ ಜ್ಞಾಪಕ ಇಟ್ಕೋಬೇಕು. ಆ್ಯಕ್ಚುಲಿ ಯಾರಿಗೆ ಪ್ರಾಬ್ಲಮ್ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೇನು ತೊಂದರೆ ಆಗಲ್ಲ. ಬಿಕಾಸ್ ಅವ್ರು ಕ್ವಶನ್ ಓದ್ತಾರೆ, ಮಾಡೋಕ್ಕೆ ಬರೋಲ್ಲ, ಸ್ಕಿಪ್ ಮಾಡ್ತಾರೆ, ಅವ್ರಿಗೆ 1 ಮಾರ್ಕ್ ಹೋಗುತ್ತೆ, ಟೈಮ್ ಹೋಗಲ್ಲ. ಯಾರಿಗೆ ಬರುತ್ತೆ ಅವ್ರಿಗೇನಾಗುತ್ತೆ, ಕ್ವಶನ್ ಓದ್ತಾರೆ, ಓದೋದ್ಮೇಲೆ ಇದು ನಂಗೆ ಬರುತ್ತೆ ಅಂತ ಖುಷಿ ಆಗುತ್ತೆ, ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಬ್ಲೈಂಡಾಗಿ 5 ನಿಮಿಷ ಕ್ಲೀನಾಗಿ ಮಾಡ್ತಾರೆ. 3.78 ಬರುತ್ತೆ, ಅಲ್ಲಿ ಆಪ್ಷನಲ್ಲಿ ಇರುತ್ತೆ, ಟಿಕ್ ಹಾಕ್ತಾರೆ. ಸೊ ಒಂದು ಆನ್ಸರ್ ಕರೆಕ್ಟಾಗಿ ಬಂತು ಅಂತ ಖುಷಿನೂ ಆಗುತ್ತೆ, ಬಟ್ 5 ನಿಮಿಷ ಹೊರಟೋಗಿರುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ವೇಸ್ ರಿಮೆಂಬರ್ 5-5 ನಿಮಿಷಕ್ಕೆ ಒಂದ್ಸಲಿ CET ನಂಗೆ ಜ್ಞಾಪಿಸ್ಕೊಳ್ತಾ ಇರಿ. ಐ ಆಮ್ ಇನ್ ದಿ CET ಎಕ್ಸಾಮ್, ನಾಟ್ ಇನ್ ದಿ ಬೋರ್ಡ್ ಎಕ್ಸಾಮ್ ಅಂತ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಆಫ್ಟರ್ ಎವ್ರಿ ಸ್ಟೆಪ್ ಯು ಶುಡ್ ಡಿಸೈಡ್ ವೆದರ್ ಯು ಶುಡ್ ಕಂಟಿನ್ಯೂ ಅಥವಾ ಅಷ್ಟೇ ಸಾಕ, ಆನ್ಸರ್ ಡಿಸೈಡ್ ಮಾಡೋಕ್ಕೆ ಅಲ್ಲಿವರೆಗೆ ಮಾಡ್ರೆ ಸಾಕ ಅಂತ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟು ಈ ಥರ ಮಾಡೋದಕ್ಕೆ ನಿಮ್ಗೆ ಏನೇನು ಬೇಕು ಅಂದರೆ ಅಪ್ರಾಕ್ಸಿಮೇಷನ್ ಮೆಥಡ್ಸ್, ಸ್ಟ್ಯಾಂಡರ್ಡ್ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್ ರೂಟ್ಸ್ ಅಪ್ ಟು ಸಮ್ 20 ಬಯಾಟ್ ಮಾಡ್ಬಿಟ್ಟಿರಿ ಆ್ಯಂಡ್ ಬಿ ವೆರಿ ಅಲರ್ಟ್. ಅಪ್ರಾಕ್ಸಿಮೇಷನ್ ಎಲ್ಲ ಈಗ ಪೈ ಸ್ಕ್ವೇರ್ ಇಸ್ 10, ಪೈ ಕ್ಯಾನ್ ಬಿ ಟೇಕನ್ ಆಸ್ ನಿಯರ್ಲಿ 3, ಜಿ ಕ್ಯಾನ್ ಬಿ ಟೇಕನ್ ಆಸ್ ನಿಯರ್ಲಿ 10. ಸೊ ಈ ಥರದ್ದೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಸೊ ನೀವು ಈ ಥರದ್ದು ಯೂಸ್ ಮಾಡೋದ್ರಿಂದ ಅಪ್ರಾಕ್ಸಿಮೇಟ್ ಆನ್ಸರ್ ಬರುತ್ತೆ, ಟೈಮ್ ಸೇವ್ ಆಗುತ್ತೆ. ಓಕೆ, ಸೊ ಯು ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಬಿಫೋರ್ ದ್ಯಾಟ್, ಈಗ ಇಲ್ಲಿವರೆಗೂ ನೀವು ವಿಡಿಯೋಸ್ ನೋಡಿದ್ದೀರಾ, ಇನ್ನೂ ಒಂದು ವಿಡಿಯೋ ಟಿಪ್ಸ್ ಅಂತ ಆಮೇಲೆ ಮಾಡ್ತಾ ಇದ್ದೀನಿ ನಾನು. ಸೊ ಇದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ಪಿಂಗ್ ಥರ ಮಾಡಿಬಿಟ್ಟು, ಏನಿಲ್ಲ, ಒಂದು ಸುಮ್ಮನೆ ಮೊಬೈಲ್ನ ಸುಮ್ಮನೆ ಇಟ್ಕೊಂಡು ಸೆಲ್ಫಿ ಮೋಡಲ್ಲಿ ಇಟ್ಕೊಂಡು 5 ಸೆಕೆಂಡ್ 10 ಸೆಕೆಂಡ್ ಮಾತಾಡ್ಬಿಡಿ, ನಿಮಗೆ ಈ ಥರ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ನನ್ನ ವಾಟ್ಸಪ್ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಳ್ಳಿ, ಅದಕ್ಕೆ ನೀವು ಕಳಿಸ್ಬೋದು. ಸೊ ನೀವು ಕಳಿಸೋವಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಹೆಸರು, ನಿಮ್ಮ ಕಾಲೇಜು, ನೀವು ಯಾವ ಊರು, ಇಂಥ ಕಾಲೇಜು ಬೆಂಗಳೂರು, ಇಂಥ ಕಾಲೇಜು ದಾವಣಗೆರೆ, ಬಳ್ಳಾರಿ, ಆ ಥರ ಎಲ್ಲ ಹೇಳಿಬಿಟ್ಟು ಆಮೇಲೆ ಇದು ವಿಡಿಯೋ ಇಷ್ಟ ಆಯಿತು ಅಷ್ಟೇ ಹೇಳಿದ್ರೆ ಆಗೋದಿಲ್ಲ. ಬಿಕಾಸ್ ಅದನ್ನು ಇನ್ಯಾವುದೋ ವಿಡಿಯೋಗೆ ಹಾಕೊಂಡು ಮಿಸ್ಯೂಸ್ ಮಾಡೋ ಥರ ಇರಬಾರ್ದು. ಸೊ ಹಾಗಾಗಿ ನೀವು ಅದರಲ್ಲಿ ಗೋವಿಂದ್ ಸರ್ CET ಫಿಸಿಕ್ಸ್ ವಿಡಿಯೋ ಅದು ಇಷ್ಟ ಆಯಿತಾ, ನಿಮ್ಗೆ ಯೂಸ್ಫುಲ್ ಆಯಿತಾ, ಜನರಲ್ ಆಗಿ ಹೇಳ್ಬೋದು, ಅಥವಾ ನೀವು ಪರ್ಟಿಕ್ಯುಲರ್ ಟೈಪ್ ಯಾವುದು ಇಷ್ಟ ಆಯಿತೋ ಅದನ್ನು ಮೆನ್ಷನ್ ಕೂಡ ಮಾಡ್ಬೋದು. ಸೊ ನೀವು ಮಾಡಿದ್ರೆ ಅಡ್ವಾಂಟೇಜ್ ಏನಾಗುತ್ತೆ, ಸೊ ಆಬ್ವಿಯಸ್ಲಿ ಇಷ್ಟೆಲ್ಲ ಮಾಡಿದ್ದು ಐ ವಿಲ್ ಫೀಲ್ ಹ್ಯಾಪಿ ಆ್ಯಂಡ್ ಆಲ್ಸೋ ನೀವು ಮಾಡಿದ ವಿಡಿಯೋ ಚೆನ್ನಾಗಿದ್ರೆ ಅದರದ್ದು ಕ್ಲಿಪ್ಪಿಂಗ್ ನಾನು ನನ್ನ ಫ್ಯೂಚರ್ ವಿಡಿಯೋದಲ್ಲಿ ಹಾಕ್ಕೊಂಡ್ರೆ ಅವಾಗ ಥೌಸಂಡ್ಸ್ ಆಫ್ ಪೀಪಲ್ ವಿಲ್ ಸಿ ಯುವರ್ ವಿಡಿಯೋ ಆಲ್ಸೋ. ಓಕೆ, ಸೊ ನಾವು ವಿ ವಿಲ್ ಗೋ ಟು ಸಮ್ ಎಕ್ಸಾಂಪಲ್ಸ್ ಕ್ವಿಕ್ಲಿ. ಟೈಮ್ ಆಫ್ ಫ್ರೀ ಫಾಲ್ ಫ್ರಮ್ ಎ ಹೈಟ್ ಆಫ್ 3 ಮೀಟರ್ ಈಸ್. ಸೊ ಇದನ್ನು ನೀವು ಸಾಲ್ವ್ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಎಸ್ ಈಸ್ UT ಪ್ಲಸ್ ಹಾಫ್ GT ಸ್ಕ್ವೇರ್. ಸೊ ಇಲ್ಲಿ ಫ್ರೀ ಫಾಲ್ ಅಂತ ಇರೋದ್ರಿಂದ ಯು ಇರೋದಿಲ್ಲ. ಸೊ ಬಿಕಾಸ್ ಯು ಈಸ್ ನಾಟ್ ದೇರ್, ಇಟ್ ಈಸ್ ಓನ್ಲಿ ಹಾಫ್ GT ಸ್ಕ್ವೇರ್ ಈಕ್ವಲ್ಸ್ 3. ಹೈಟ್ ಇಸ್ 3 ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಆಯಿತು. ನೆಕ್ಸ್ಟು ಸ್ಟಾರ್ಟ್ ಡೂಯಿಂಗ್ ಅಪ್ರಾಕ್ಸಿಮೇಟ್. ಜಿ ಕ್ಯಾನ್ ಬಿ ಟೇಕನ್ ಆಸ್ ನಿಯರ್ಲಿ 10. ಸೊ ಹಾಫ್ ಜಿ ಈಸ್ ನಿಯರ್ಲಿ 5. ಸೊ ದೇರ್ ಫೋರ್ ಇದು 5 ಆಗಿರುತ್ತೆ. ಅದನ್ನು ಕೆಳಗೆ ತೊಗೊಂಡ್ರೆ 3/5.6 ಆಗುತ್ತೆ. 5 6 30. ಸೊ 0.6 ಆಗುತ್ತೆ. ಸೊ T ಸ್ಕ್ವೇರ್ ಇಸ್ 0.6. T ಈಸ್ ರೂಟ್ ಆಫ್ 0.6. ಅದನ್ನು ಡೀಟೇಲ್ ಆಗಿ ರೂಟ್ ಮಾಡೋಕ್ಕೆ ಶುರು ಮಾಡಬಾರ್ದು. ಬಿಕಾಸ್ ನೀವು ಗೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 0.5 ಸ್ಕ್ವೇರ್ ಇಸ್ 0.25. 0.6 ಸ್ಕ್ವೇರ್ is 0.36, 0.7 square is 0.49, 0.8 square is 0.64. ಅದಕ್ಕೆ ಹತ್ರ ಬಂತು. ಸೊ ದೇರ್ ಫೋರ್ 0.6ಗೆ ರೂಟ್ ಮಾಡಿದ್ರೆ ಯು ಶುಡ್ ಗೆಟ್ ಸಮಥಿಂಗ್ ಅರೌಂಡ್ 0.8. 64 ಇಲ್ವಲ್ಲ, ಸೊ ಲಿಟಲ್ ಲೆಸ್ ದ್ಯಾನ್ 0.8. ಅಷ್ಟು ಗೆಸ್ ಮಾಡಿದ್ರೆ ದಟ್ ಈಸ್ ಎನಫ್. ದಿಸ್ ಈಸ್ ದಿ ಓನ್ಲಿ ಆನ್ಸರ್ ವಿಚ್ ಈಸ್ ಲೈಕ್ ದಟ್. ಸೊ ಆನ್ಸರ್ ಶುಡ್ ಬಿ D. ಡೋಂಟ್ ವೇಸ್ಟ್ ಲಾಟ್ ಆಫ್ ಟೈಮ್ ಇನ್ ಡೂಯಿಂಗ್ ಕ್ಯಾಲ್ಕುಲೇಷನ್. ದೆನ್ ಗೋಯಿಂಗ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. Approximate volume of beryllium 8 nucleus is dash cc. So beryllium 8 andre enartha. So A equals 8. That is given. Now you are using this equation. R cube is R naught cube into A. R0 is 1.3 Fermi, that you know. 1 Fermi is 10 power minus 15 meter. So volume is 4 by 3 power cube. So observe here, pi can be taken as nearly 3. So idu cancel agate. 4 R cube agate. R cube is R0 cube into A. A is 8. So immediately idu baruthe. Idu 4 8s are 32 agate. R0 cube alli 1.3 cube madadre 10 power minus 45 agate. Meter cube baruthe. So iga illi nivu quick agi approximate madbidbeku, in mundukke direct agi detail calculation marta hogbaru. So en madabodu illi ivaga ee 32 na 3.2 into 10 ankondre 110 illige hodre idu minus 44 agutte. So enen ulkoltu 3.2 into 1.3 cube idu approximately estu barutte. So 1.3 square madidre 13 square is 169, so 1.69 barutte. 2 ಅಂತಲೇ ಇಟ್ಕೊಳ್ಳಿ ಪರವಾಗಿಲ್ಲ. ಇಂಟು 1.3 ಮಾಡಿದ್ರೆ 2 ಇಂಟು 1.3 2.6 ಬರುತ್ತೆ. 2 ಇಂಟು 3 ಅರೌಂಡ್ 6, ಲಿಟಲ್ ಮೋರ್ ದನ್ 6. ಸೊ ಆಲ್ ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಒಂದು 6 7 ಬರುತ್ತೆ, ಸಿಂಗಲ್ ಡಿಜಿಟ್. ಇಂಟು 10 ಪವರ್ ಮೈನಸ್ 44. ಸೊ ಯು ಕ್ಯಾನ್ ಸೇ ಆನ್ಸರ್ ಶುಡ್ ಬಿ ಸಮ್ ಸಿಂಗಲ್ ಡಿಜಿಟ್ ಹಿಯರ್, 10 ಪವರ್ ಮೈನಸ್ 44 ಮೀಟರ್ ಕ್ಯೂಬ್. ಸೊ ಇಮಿಡಿಯೇಟ್ ಆಗಿ ಆನ್ಸರ್ ಬಂತು ಅಂದ್ಬಿಟ್ಟು ಈ ಆನ್ಸರ್ ಹಾಕ್ಬಿಡ್ಬಾರ್ದು. Because this is in meter cube, be alert, they have asked you the answer in cc, which is centimeter cube. Centi is 10 power minus 2, cube madadre 10 power minus 6 idralli tegadre, it becomes 10 power minus 38 cc, and therefore you will choose the option A. So that's where I said you should be very alert while doing shortcuts. So answer is A. Now going further. A bomb explodes into two fragments of masses 3 kg and 1 kg. So notice that it is unequal. 1 3 ide, 1 kg ide. Explode adre, obviously it should be moving in opposite directions. Total kinetic energy kottidare. What is the ratio of velocities of the smaller and bigger? Ade orderly, smaller to bigger. So first of all, velocity is a vector. In the opposite direction irodrinda ratio tagondre negative barbeku. That is the first thing you have to recognize. So negative barbekagirodrinda, these two are not possible. First thing. Then using conservation of momentum, the momentum equal irutte. Momentum is mass into velocity. Product equal irbekadre mass jasti idre velocity kadme. Mass kadme idre velocity jasti. So this should be faster. Smaller one should be faster. So smaller one to bigger one ratio tagondre, you should get answer more than 1, and therefore this is not possible because it is less than 1. So this should be the answer. So don't use lot of calculation of conservation of momentum, energy ella hakondu calculate madabardu. So answer is B. And then going to the fourth one. When an external resistance 10 ohm is connected to a cell, current is 10 ampere. When the resistance becomes 70, current is 4. External resistance corresponding to current of 8 is andre 10 ohm hakadre 10 ampere barutte, 70 ohm hakadre 4 ampere barutte, 8 ampere barake estu hakbeku? External resistance, internal resistance constant idu. So ee example enakke tagondidini andre idralli neevu enu shortcut anta madake barodilla, calculation madbeku, but minimum paper work itkondo yav reeti madabodu anta ತೋರಿಸೋದಕ್ಕೋಸ್ಕರ ಈ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ನೀವೇನು ಮಾಡಬೇಕು ಇವಾಗ? ಮಿನಿಮಮ್ ಪೇಪರ್ ವರ್ಕ್ ತಗೋಬೇಕು. ಸೊ ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಿ ಇಕ್ವೇಶನ್ ಫಾರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಲ್ಲ ಇರೋದು. ಸೊ ಅದನ್ನು ನೀವು ಬರೀಬೇಕಾಗಿಲ್ಲ, ಮೈಂಡಲ್ಲಿ ಜ್ಞಾಪಿಸ್ಕೊಳ್ಬೋದು. ಸೊ ವಾಟ್ ಈಸ್ ದಿ ಇಕ್ವೇಶನ್ ಟು ಬಿ ರಿಮೆಂಬರ್ಡ್? ಇ ಈಸ್ ಐ ಕ್ಯಾಪಿಟಲ್ ಆರ್ ಪ್ಲಸ್ ಐ ಸ್ಮಾಲ್ ಆರ್. ಇದನ್ನು ಆ್ಯಕ್ಚುಲಿ ನಾನು ಬರದೆ, ನೀವು ಬರೀಬೇಕಾಗಿಲ್ಲ. ಯು ಹ್ಯಾವ್ ಟು ಇಮ್ಯಾಜಿನ್ ಇಟ್ ಇನ್ ದಿ ಮೈಂಡ್. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಐ ಆರ್ ಅಂದರೆ ಇದರದ್ದು ಪ್ರಾಡಕ್ಟ್. ಸೊ 100 ಆಯಿತು, ಇದು 10 ಆರ್ ಆಯಿತು. ಸೊ ದೇರ್ ಫೋರ್ 100 ಪ್ಲಸ್ 10 ಆರ್ ಇ ಎಮ್ ಎಫ್ ಆಯಿತು. ನಾವು ಸೆಕೆಂಡ್ ಕೇಸ್ ತಗೊಳ್ಳಿ. ಸೆಕೆಂಡ್ ಕೇಸಲ್ಲಿ ಕೂಡ ಐ ಆರ್ 70 ಇಂಟು 4 280 ಪ್ಲಸ್ 4 ಆರ್. ಎಗೈನ್ ಮುಂದಕ್ಕೆ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಬಾರ್ದು, ಡೂ ಇಟ್ ಮೆಂಟಲಿ. ಸೊ 100 ಈ ಕಡೆ ತಗೊಂಡ್ರೆ 280 ಮೈನಸ್ 100 180 ಆಗುತ್ತೆ. 10 ಮೈನಸ್ 4 6 R ಆಗುತ್ತೆ. ಸೊ ಇಫ್ 6 R ಇಸ್ 180, ಅದೆಲ್ಲ ಡೀಟೇಲ್ ಬರೀಬೇಕಾಗಿಲ್ಲ. ಸೊ R ಇಸ್ 30 ಓಮ್. ಯೂನಿಟ್ ಏನು ಬರಿಬೇಕಾಗಿಲ್ಲ. ಸೊ ಆರ್ ಇಸ್ 30. ಸೊ ಆರ್ 30 ಬಂದಮೇಲೆ ನೀವು ಇದರೊಳಗೆ ಹಾಕಿದ್ರೆ, ಇಲ್ಲಿ ಹಾಕೊಂಡ್ರೆ ಇದು 300 ಆಗುತ್ತೆ. ಸೊ ಇ ಎಮ್ ಎಫ್ ಬಿಕಮ್ಸ್ 400. ಸೊ ದಿಸ್ ಇಸ್ 400. ಸೊ ಅಷ್ಟು ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಯು ವಿಲ್ ಗೆಟ್ ದಿ ಆನ್ಸರ್, ಬಿಕಾಸ್ ಕರೆಂಟ್ ಈಸ್ ಇ ಬೈ ಸ್ಮಾಲ್ ಆರ್ ಪ್ಲಸ್ ಕ್ಯಾಪಿಟಲ್ ಆರ್. ಅದು 8 ಆಗಬೇಕಾದ್ರೆ 400 ಬೈ ಸಮಥಿಂಗ್ ಶುಡ್ ಬಿ 8. ಸೊ ದೇರ್ ಫೋರ್ ಸ್ಮಾಲ್ ಆರ್ ಪ್ಲಸ್ ಕ್ಯಾಪಿಟಲ್ ಆರ್ ಶುಡ್ ಬಿ 50. 400 ಬೈ 50 ಈಸ್ 8. ಆ 50ನಲ್ಲಿ ಇಲ್ಲಿ ಆಲ್ರೆಡಿ 30 ಇದೆ ಸ್ಮಾಲ್ ಆರ್. ಸೊ ಕ್ಯಾಪಿಟಲ್ ಆರ್ ಶುಡ್ ಬಿ 20. So you should decide that this should be the answer. So notice that you are just writing only 1 or 2 lines on the paper. Rest of it you should do mentally, and this 30, 400 all with units in detail you need not write. So that is the solution. So use the equation for I, visualize, you need not write all that. Do minimum paperwork. For example, idadmele ee kade aa kade tagolodu simplify madodu adella bekagilla. So adu admele R ಬಂದ್ಮೇಲೆ ಆ ಸಬ್ಸ್ಟಿಟ್ಯೂಟ್ ಮಾಡಿದ್ದೆಲ್ಲ ತೋರಿಸಬೇಕಾಗಿಲ್ಲ. ಯು ಕ್ಯಾನ್ ಡೂ ದಟ್ ಮೆಂಟಲಿ. ಇ ಡಿವೈಡೆಡ್ ಬೈ ಸಮಥಿಂಗ್ ಶುಡ್ ಬಿ 8. ಸೊ ದಟ್ ಸಮಥಿಂಗ್ ಶುಡ್ ಬಿ 50, ವಿಚ್ ಇಸ್ ಆರ್ ಪ್ಲಸ್ ಆರ್. ಸೊ ಅದರಲ್ಲಿ 30 ಹೋದರೆ ಇನ್ನೊಂದು 20 ಉಳ್ಕೊಳ್ಳುತ್ತೆ. ಸೊ ಈವನ್ ಆಲ್ ದಟ್ ಯು ಕ್ಯಾನ್ ಜಸ್ಟ್ ಡೂ ಮೆಂಟಲಿ. ಓಕೆ, ಸೊ ಈ ರೀತಿ ನೀವು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು, ಮಿನಿಮಮ್ ಪೇಪರ್ ವರ್ಕ್ ಮಾಡ್ಬೋದು. ಸೊ ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್ ತೊಗೊಂಡು ಅದು ಹೇಳಿದ್ದೀನಿ. ಸೊ ಜಸ್ಟ್ ಕೀಪ್ ದಿಸ್ ಆಸ್ ಎನ್ ಐಡಿಯಾ. ಯು ಡೋಂಟ್ ನೀಡ್ ಲಾಟ್ ಆಫ್ ಅವರ್ಸ್ ಟುಗೆದರ್ ಆಫ್ ಪ್ರಾಕ್ಟೀಸ್. ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು, ಈ ಟೈಮ್ ಕಮ್ಮಿ ಇದೆ ಅಂದರೂ ಕೂಡ ನಿಮ್ಗೆ ಈ ಥರ ಮಾಡ್ಬೋದು ಅಂತ ಒಂದು ಐಡಿಯಾ ಬಂದರೆ ಸಾಕು. ಸೊ ಇದು ವಿಜುವಲೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇ ಈಕ್ವಲ್ಸ್ ಐ ಆರ್ ಪ್ಲಸ್ ಐ ಸ್ಮಾಲ್ ಆರ್, ಇದೆಲ್ಲ ನೀವು ಸುಮ್ಮನೆ ಕಣ್ಮುಚ್ಕೊಂಡು ಅಲ್ಲಿ ಕಾಣಿಸೋ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಕ್ವಿಕ್ ಆಗುತ್ತೆ. ಸೊ ಆನ್ಸರ್ ಈಸ್ ಎ. ಓಕೆ, ಸೊ ನಾವು ದಿಸ್ ಈಸ್ ದಿ 4th ವೆರೈಟಿ ಆಫ್ ದಿ ಆನ್ಸರ್, ದಿ ಶಾರ್ಟ್ಕಟ್ ಮೆಥಡ್. ಥ್ಯಾಂಕ್ ಯು. Note down my YouTube channel name. So we will continue later. ಈ 4 video for the shortcuts. ಇನ್ನೊಂದು video upload ಮಾಡ್ತೀನಿ ಅದನ್ನ. That is last minute tips for your exam. Just before going to the exam what all you have to remember. ಅದರಿಂದನೇ ಅದು ನಾಳೆ exam ಇದ್ರೆ ಇವತ್ತೇ ಹಾಕಿರೋದ್ರಿಂದ ಸರಿ ಹೋಗುತ್ತೆ ಅಂತ ಇವತ್ತು ಹಾಕ್ತಾ ಇದ್ದೀನಿ. Okay, thank you, all the best.